हाय फ्रेंड्स, गंगा टेक वर्ल्ड यूट्यूब चैनल के स्वागत। एफडीए एसडीए पीडीओ एसडीए ग्रेड टू मत्तु कार्यदर्शी परीक्षेगळिगागि कर्नाटकद इतिहास बहुमनी साम्राज्य वीडियो नाल्कु मोहम्मद गवान ईतन काल 1458 ರಿಂದ 1481 ईत मूरने मोहम्मद शान आळ्विकेयल्लि मंत्री प्रधानमंत्री सेवे सल्लिसिरुत्ताने। 1411 पर्षियाद गिलान प्रांतदल्लि जनिसिदिद व्यापारक्कागि बंद देहलिगे बर्ताने। ईत संत मुजिबुल किरमानियन्न भेटियागलु बीदर्गे बर्ताने। ईत मूरने मोहम्मद शान आळ्विकेयल्लि मंत्री प्रधानमंत्री सेवे सल्लिसुत्ताने। ईतन बिरुदुगळु ईतनिगे याव्याव बिरुदुगळन्नु नीडुत्ताने सुल्तान अंद्रे क्वाजी जहान, लश्करी मलिक, अमीर उल उम्रा इंत ई थरद बिरुदुगळन्नु ಅವನಿಗೆ ನೀಡಿರ್ತಾನೆ। ಮೂರನೇ ಮೊಹಮ್ಮದ್ ಶಾ। ಮೊಹಮ್ಮದ್ ಗವಾನ್ ಪರ್ಷಿಯಾದವನು, ಆಕ್ಚುಲಿ ವ್ಯಾಪಾರಕ್ಕಾಗಿ ದೆಹಲಿಗೆ ಬರ್ತಾನೆ। ಅಲ್ಲಿ ಮುಜಿಬುಲ್ ಕಿರ್ಮಾನಿಯನ್ ಸಂತಾನನ ಭೇಟಿಯಾಗಲು ಬಂದು ಮೂರು ಸುಲ್ತಾನರ ಆಳ್ವಿಕೆಯಲ್ಲಿ ಆತ ಗಮನಾರ್ಹ ಸೇವೆ ಸಲ್ಲಿಸುತ್ತಾನೆ। ಮೊಹಮ್ಮದ್ ಗವಾನನ ದಿಗ್ವಿಜಯಗಳು, ವಿಜಯನಗರ ವಶದಲ್ಲಿದ್ದ ಗೋವಾನ ಗೆದ್ದುಕೊಳ್ತಾನೆ। ನೆಕ್ಸ್ಟು ಒಡಿಶಾದ ಪುರುಷೋತ್ತಮ ಗಜಪತಿಯನ್ನು ಸೋಲಿಸ್ತಾನೆ। ಮಾಳ್ವಾದ ಸುಲ್ತಾನ್ ಮೊಹಮ್ಮದ್ ಖಿಲ್ಜಿಯನ್ನು ಸೋಲಿಸ್ತಾನೆ। ಅವನ ದಿಗ್ವಿಜಯಗಳು ಯಾವ್ಯಾವು ಅಂತಂದರೆ, ವಿಜಯನಗರದ ವಶದಲ್ಲಿದ್ದ ಗೋವಾನ ಗೆದ್ದುಕೊಳ್ತಾನೆ ಮೊಹಮ್ಮದ್ ಗವಾನ್। ನೆಕ್ಸ್ಟ್ ಒಡಿಶಾದ ಪುರುಷೋತ್ತಮ ಗಜಪತಿಯನ್ನು ಸೋಲಿಸ್ತಾನೆ। ಒಡಿಶಾದ ರಾಜ ಪುರುಷೋತ್ತಮ ಗಜಪತಿಯನ್ನು ಸೋಲಿಸ್ತಾನೆ। ಮಾಳ್ವಾದ ಸುಲ್ತಾನ್ ಮೊಹಮ್ಮದ್ ಖಿಲ್ಜಿಯನ್ನು ಸೋಲಿಸ್ತಾನೆ। ಮೊಹಮ್ಮದ್ ಗವಾನ ದಿಗ್ವಿಜಯಗಳು ಯಾವ್ಯಾವು ಅಂದರೆ, ವಿಜಯನಗರದ ವಶದಲ್ಲಿದ್ದ ಗೋವಾನ ಗೆದ್ದುಕೊಳ್ತಾನೆ। ಒಡಿಶಾದ ಪುರುಷೋತ್ತಮ ಗಜಪತಿಯನ್ನು ಸೋಲಿಸ್ತಾನೆ। ನೆಕ್ಸ್ಟು ಮಾಳ್ವಾದ ಸುಲ್ತಾನ್ ಆದಂಥ ಮೊಹಮ್ಮದ್ ಖಿಲ್ಜಿಯನ್ನು ಈತ ಸೋಲಿಸ್ತಾನೆ। ಇವು ಈತನ ದಿಗ್ವಿಜಯಗಳು। ನೆಕ್ಸ್ಟು ಮೊಹಮ್ಮದ್ ಗವಾನನ ಸಾಂಸ್ಕೃತಿಕ ಸಾಧನೆಗಳು, ಈತ ತರಫ್ಗಳ ಸಂಖ್ಯೆಯನ್ನು 4 ರಿಂದ 8 ಹೆಚ್ಚಿಸಿ ತರಫ್ದಾರರ ಅಧಿಕಾರವನ್ನು ಕಡಿತಗೊಳಿಸಲು ಸೈನಿಕ ಅಧಿಕಾರವನ್ನು ಕಿತ್ತುಕೊಳ್ತಾನೆ। ನಾಗರಿಕ ಅಧಿಕಾರ ನೀಡಿ ಹಣದ ರೂಪದ ವೇತನವನ್ನು ನೀಡ್ತಾನೆ। ಈತ ತರಫ್ಗಳ ಸಂಖ್ಯೆ 4 ರಿಂದ 8 ಮಾಡ್ತಾನೆ। ಈ ತರಫ್ದಾರರಿಂದ ಸೈನಿಕ ಅಧಿಕಾರವನ್ನು ಹಿಂತೆಗೆದುಕೊಳ್ತಾನೆ ಮತ್ತು ಕೇವಲ ನಾಗರಿಕ ಅಧಿಕಾರ ನೀಡಿ ಹಣದ ರೂಪದ ವೇತನವನ್ನು ಇವರಿಗೆ ನೀಡ್ತಾ ಇರ್ತಾನೆ। 8 ತರಫ್ಗಳಿರ್ತಾವೆ, 4 ರಿಂದ ಈತ 8 ತರಫ್ಗಳನ್ನು ಮಾಡ್ತಾನೆ ಮೊಹಮ್ಮದ್ ಗವಾನ್। ಆದರೆ ಆ 8 ತರಫ್ಗಳು ಯಾವುವು ಅಂದರೆ, ಬೀದರ್, ದೌಲತಾಬಾದ್, ಕಲಬುರ್ಗಿ, ವಿಜಯಪುರ್, ಜುನ್ನಾರ್, ರಾಜಮಹೇಂದ್ರಿ, ಮಾಹುಲ್, ವಾರಂಗಲ್। ಈ 8 ತರಫ್ಗಳು ಯಾವ್ಯಾವ ಅಂದರೆ, ಬೀದರ್, ದೌಲತಾಬಾದ್, ಕಲಬುರ್ಗಿ, ವಿಜಯಪುರ್, ಜುನ್ನಾರ್, ರಾಜಮಹೇಂದ್ರಿ, ಮಾಹುಲ್, ವಾರಂಗಲ್। ಈ ತರಫ್ಗಳು 8 ತರಫ್ಗಳು ಅವನು ಮಾಡಿರೋದು ಮೊಹಮ್ಮದ್ ಗವಾನ್। ನೆಕ್ಸ್ಟ್ ಕೃಷಿ ಭೂಮಿಯನ್ನು ಫಲವತ್ತತೆ ಆಧಾರ ಮೇಲೆ ಕಂದಾಯ ನಿಗದಿ ಮಾಡಿ ಹಣದ ರೂಪದಲ್ಲಿ ವಸೂಲಿ ಮಾಡ್ತಾನೆ। ಕೃಷಿ ಭೂಮಿಯನ್ನು ಫಲವತ್ತತೆ ಆಧಾರ ಮೇಲೆ ಕಂದಾಯ ನಿಗದಿ ಮಾಡ್ತಾನೆ, ಆ ಹಣದ ರೂಪದಲ್ಲಿ ವಸೂಲಿಯನ್ನು ಮಾಡ್ತಾನೆ। ನೆಕ್ಸ್ಟು 1472 ಬೀದರ್ನಲ್ಲಿ ಮದರಸ ಎಂಬ ಮಹಾವಿದ್ಯಾಲಯನ ಈತ ಸ್ಥಾಪಿಸ್ತಾನೆ। ಈತ ವಿದ್ಯಾಪಕ್ಷಪಾತಿಯಾಗಿರ್ತಾನೆ। ಈತ 1472 ಬೀದರ್ನಲ್ಲಿ ಮದರ್ಸವನ್ನು ಯಾರು ಸ್ಥಾಪಿಸ್ತಾರಂದ್ರೆ ಮೊಹಮ್ಮದ್ ಗವಾನ್ ಸ್ಥಾಪಿಸ್ತಾನೆ। ಕೃಷಿ ಭೂಮಿಯನ್ನು ಫಲವತ್ತತೆ ಆಧಾರ ಮೇಲೆ ಕಂದಾಯ ನಿಗದಿ ಮಾಡಿ ಹಣದ ರೂಪದಲ್ಲಿ ಕಂದಾಯ ವಸೂಲಿ ಮಾಡ್ತಾನೆ। 1472 ಬೀದರ್ನಲ್ಲಿ ಮದರ್ಸ ಎಂಬ ಮಹಾವಿದ್ಯಾಲಯನ ಸ್ಥಾಪಿಸ್ತಾನೆ। ನೆಕ್ಸ್ಟು ಮೊಹಮ್ಮದ್ ಗವಾನನ ಕೃತಿಗಳು, ಮೂರನೇ ಮೊಹಮ್ಮದ್ ಶಾನ್ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊಹಮ್ಮದ್ ಗವಾನ್ ಪರ್ಷಿಯನ್ ಸಾಹಿತಿಯಾಗಿದ್ದ ಸ್ವತಃ। ಈತನ ಕೃತಿಗಳು ಯಾವಂದ ತಾಜಿಕುಲ್ ಇನ್ಶಾ, ದಿವಾನಿ ಅಶರ್, ರಿಯಾಲ್ ಉಲ್ ಇನ್ಶಾ, ಮಜರುಲ್ ಇನ್ಶಾ ಕೃತಿಗಳನ್ನು ರಚಿಸ್ತಾನೆ। ಈತನ ಕೃತಿಗಳು ಇವೆಲ್ಲವೂ ಪರ್ಷಿಯನ್ ಭಾಷೆಯಲ್ಲಿ ರಚಿತವಾಗ್ತವೆ। ತಾಜುಲ್ ಇನ್ಶಾ, ದಿವಾನಿ ಅಶರ್, ರಿಯಾಲ್ ಉಲ್ ಇನ್ಶಾ, ಮಂಜುರುಲ್ ಇನ್ಶಾ ಕೃತಿಗಳನ್ನು ರಚಿಸ್ತಾನೆ। ಇವೆಲ್ಲವೂ ಕೃತಿಗಳು ಪರ್ಷಿಯನ್ ಭಾಷೆಯಲ್ಲಿ ರಚಿಸ್ತಾರೆ। ಮೊಹಮ್ಮದ್ ಗವಾನ್ ಸ್ವತಃ ಸಾಹಿತಿಯಾಗಿರ್ತಾನೆ। ಅವ ಯಾವ್ಯಾವ ಕೃತಿಗಳನ್ನು ಬರೆದಾನೆ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ, ತಾಜಕ್ ಉಲ್ ಇನ್ಶಾ, ದಿವಾನಿ ಅಶರ್, ರಿಯಾಲ್ ಉಲ್ ಇನ್ಶಾ, ಮಜರುಲ್ ಇನ್ ಶಾ ಕೃತಿಗಳನ್ನು ಮಂಜರುಲ್ ಇನ್ ಶಾ ಕೃತಿಗಳನ್ನು ಈತ ರಚಿಸ್ತಾನೆ. ನೆಕ್ಸ್ಟು ಹಸನ್ ನಿಜಾಮ್ ಉಲ್ ಮುಲ್ಕ್ ಎಂಬ ಸರ್ದಾರ ಅವನೇ ಸುಲ್ತಾನನಿಗೆ ಸುಳ್ಳು ಹೇಳ್ತಾನೆ, ಆದ್ದರಿಂದ 1481 ಈತನನ್ನು ಗಲ್ಲಿಗೆ ಏರಿಸ್ತಾರೆ. ಈತನ ಸಮಾಧಿ ಮೇಲೆ ಮುಗ್ಧ ಗವಾನನ ಕೊಲೆ ಆಯಿತು ಅಂತ ಕೆತ್ತಲಾಗಿದೆ. ಈತನ ಸಮಾಧಿ ಮೇಲೆ ಕೆತ್ತಲಾಗಿದೆ. ನೆಕ್ಸ್ಟು ಮೊಹಮ್ಮದ್ ಗವಾನ್ ಸಾಯುವಾಗ ಆಡಿದ ಮಾತು, ಬಲಿದಾನ ಭಾಗ್ಯಕ್ಕಾಗಿ ಭಗವಂತನಿಗೆ ಜೀವ ಅರ್ಪಿಸಿದೆ ಅಂತ ಹೇಳ್ತಾನೆ ಅವ ತನ್ನ ಸಾವಿನ ಸಂದರ್ಭದಲ್ಲಿ. ಹಸನ್ ನಿಜಾಮ್ ಉಲ್ ಮುಲ್ಕ್ ಎಂಬ ಸರ್ದಾರ ಆ ಸುಲ್ತಾನನಿಗೆ ಸುಳ್ಳು ಸುದ್ದಿ ಹೇಳ್ತಾನೆ. ಅದನ್ನು ನಂಬಿದ ಸುಲ್ತಾನ್ ಏನು ಮಾಡ್ತಾನಂದರೆ, 1481 ಮೊಹಮ್ಮದ್ ಗವಾನನ್ನ ಗಲ್ಲಿಗೆ ಏರಿಸ್ತಾನೆ. ಅದು ಗಲ್ಲಿಗೇರಿಸ ಸತ್ತ ನಂತರ ಅವನ ಸಮಾಧಿ ಮೇಲೆ ಏನು ಕೆತ್ತಲಾಗಿತ್ತು ಅಂದರೆ, ಮುಗ್ಧ ಗವಾನನ ಕೊಲೆ ಆಯಿತು ಅಂತ ಕೆತ್ತಲಾಗಿದೆ. ನೆಕ್ಸ್ಟ್
ಮೊಹಮ್ಮದ್ ಗವಾನ್ ಸಾಯುವಾಗ ಆಡಿದ ಮಾತು ಬಲಿದಾನ ಭಾಗ್ಯಕ್ಕಾಗಿ ಭಗವಂತನಿಗೆ ಜೀವ ಅರ್ಪಿಸಿದೆ ಎಂದು ಹೇಳ್ತಾನೆ ಇವತ್ತ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.